ಪ್ರೀತಿಯ ಮತ ಬಾಂಧವರೇ, ನಿಮ್ಮೆಲ್ಲರಿಗೂ ನಮಸ್ಕಾರ. ನಮ್ಮ ಭಾರತದಂಥ ಪ್ರಜಾಪ್ರಭುತ್ವ ದೇಶದಲ್ಲಿ ಮತ ಚಲಾವಣೆಯ ಹಕ್ಕು ನಮ್ಮ ಮೂಲಭೂತ ಹಕ್ಕುಗಳಲ್ಲಿ ಒಂದು ಅಂತ ನಾವಿಲ್ಲಿ ಭಾವಿಸಬೇಕಾಗ್ತದೆ. ಯಾಕಂದರೆ ಮತದಾನ ಅಂತಕ್ಕಂಥದಕ್ಕೆ ಬಹಳ ಮಹತ್ವ ಇದೆ. ನಮ್ಮಲ್ಲಿ ದಾನ ಧರ್ಮಗಳ ಒಂದು ಹಿನ್ನೆಲೆಯನ್ನು ದೈವಿಕವಾಗಿ ನೋಡ್ತಾ ಬರ್ತಾರೆ. ಆ ನಿಟ್ಟಿನಲ್ಲಿ ನಮ್ಮ ಸಂವಿಧಾನಬದ್ಧವಾಗಿ ನಮಗೆ ಕೊಟ್ಟಿರ್ತಕ್ಕಂಥ ಒಂದು ಹಕ್ಕು ಅಂದಾಗ ಅದು ಮತ ನೀಡುವಂಥ ಒಂದು ಹಕ್ಕು. ಒಂದು ಮತ ನಮ್ಮ ದೇಶದಲ್ಲಿ ನಮ್ಮದೇ ಪ್ರಜಾಪ್ರಭುತ್ವ ವ್ಯವಸ್ಥೆಯ ಆಡಳಿತವನ್ನು ನಾವು ಅಧಿಕಾರ ಚಲಾಯಿಸ್ತಕ್ಕಂಥ ಒಂದು ಹಕ್ಕಾಗಿ ಅದು ಇವತ್ತು ಚಲಾವಣೆಯಲ್ಲಿದೆ. ಇಂಥ ಹಕ್ಕನ್ನು ನಾವು ಸರಿಯಾದ ರೀತಿಯಲ್ಲಿ ಚಲಾವಣೆ ಮಾಡಿದರೆ ಉತ್ತಮ ಪ್ರತಿಬಂಧಗಳನ್ನು ನಾವು ಆರಿಸ್ಬೋದು. ಆ ಪ್ರತಿನಿಧಿಗಳ ಮೂಲಕ ಒಳ್ಳೆಯ ರೀತಿಯಲ್ಲಿ ಕೆಲಸಗಳನ್ನು ಮಾಡಬಹುದು. ಅದಕ್ಕಾಗಿ ಪ್ರತಿನಿಧಿಗಳನ್ನು ಆರಿಸುವಾಗ ಪ್ರಾಮಾಣಿಕತೆ, ನೈತಿಕ ಮತ್ತು ಜೀವನ ಮೌಲ್ಯಗಳಿರ್ತಕ್ಕಂಥ ಉತ್ತಮ ನಾಯಕನನ್ನು ನೀವು ಆರಿಸಬೇಕಾಗಿದೆ. ಮತ್ತು ಈ ಮತದಾನದ ಒಂದು ಸಂದರ್ಭದಲ್ಲಿ ಪ್ರತಿಯೊಬ್ಬರು ತಮ್ಮ ಹಕ್ಕನ್ನು ಚಲಾಯಿಸದೇ ಇದ್ದಾಗ ದೇಶಭ್ರಷ್ಟರು, ಸಿರಿವಂತರು ಅಥವಾ ದೇಶ ಕಂಟಕರು ತಮ್ಮ ಉಮೇದುವಾರಿಕೆಯಿಂದ ದೇಶವನ್ನು ದೋಚತಕ್ಕಂಥ ಪ್ರಯತ್ನ ಆಗ್ತದೆ. ಅದಕ್ಕೆ ದೇಶದ ಪ್ರತಿಯೊಬ್ಬ ನಾಗರಿಕನು ತಮ್ಮ ಮತವನ್ನು ಚಲಾಯಿಸೋದ್ರ ಮೂಲಕ ತಮ್ಮ ಹಕ್ಕನ್ನು ಪ್ರತಿಪಾದನೆ ಮಾಡಬೇಕು. ಆ ಹಕ್ಕಿನ ಪ್ರತಿಪಾದನೆ ಮೂಲಕ ನೀವು ಉತ್ತಮ ನಾಯಕನನ್ನು ಆರಿಸೋದಕ್ಕೆ ಸಾಧ್ಯ ಇದೆ. ಇವತ್ತಿನ ನಾಗರಿಕ ಸಮಾಜದಲ್ಲಿ ಯಾವುದೇ ನಿಮಗೆ ವ್ಯಕ್ತಿಗಳ ಬಗ್ಗೆ ನಿಮಗೆ ನಂಬಿಕೆ ಇಲ್ಲ, ಆಡಳಿತ ಸರಿಯಾಗಿ ಕೊಡೋದಿಲ್ಲ ಅಂದ್ರೂ ನೋಟ ಅಂತಕ್ಕಂಥ ಒಂದು ಮತವನ್ನಾಗ್ತಕ್ಕಂಥ ಒಂದು ವಿಧಿ ಇದೆ. ಅಂಥ ವ್ಯಕ್ತಿಗಳನ್ನು, ಅನರ್ಹ ವ್ಯಕ್ತಿಗಳನ್ನು ನಾವು ದೂರ ಮಾಡೋದಕ್ಕೂ ಒಂದು ಅವಕಾಶ ಕಟ್ಟಿರೋದ್ರಿಂದ ಸರಿಯಾದ ರೀತಿಯಲ್ಲಿ ವ್ಯಕ್ತಿಗಳನ್ನು ಆರಿಸೋದಕ್ಕೆ ನಿಮ್ಮ ಹಕ್ಕು ಇವತ್ತು ಪ್ರಜಾಪ್ರಭುತ್ವ ಮತ್ತು ನಮ್ಮ ಸಂವಿಧಾನ ಅಡಿಯಲ್ಲಿ ನಮಗೆ ಮೂಲಭೂತ ಹಕ್ಕಾಗಿ ಬಂದಿದೆ. ಅದನ್ನು ಪ್ರತಿಯೊಬ್ಬರೂ ದಯವಿಟ್ಟು ಚಲಾಯಿಸಿ, ನಿಮ್ಮ ಮತವನ್ನು ನೀವು ಚಲಾಯಿಸಿ ನಿಮ್ಮ ಹಕ್ಕನ್ನು ಪಡೆದು ದೇಶವನ್ನು ಕಟ್ಟೋದರಲ್ಲಿ ನಿಮ್ಮ ಒಂದು ಇಟ್ಟಿಗೆಯನ್ನು ಜೋಡಿಸಿ ಸದೃಢಗೊಳಿಸಿ. ನೀವೆಲ್ಲರಿಗೂ ಶುಭ.